ಈಗಾಗಲೇ ಸಮಯ ಹೇಳುವ 35 ಆಗಿದೆ. ನಾನು 2 ನಿಮಿಷ ಅಷ್ಟೇ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಏನಿರ್ತಕ್ಕಂಥೆಲ್ಲ ಗಣ್ಯರೇ ಮತ್ತು ಸೇರಿರ್ತಕ್ಕಂಥೆಲ್ಲ ತಾಂತ್ರಿಕ ಪ್ರೇಮಿಗಳೇ, ಇವಾಗ ಮೂಡ್ನಾಕುರ್ಚಿನ ಸಮಿತಿ ಅವರ 73 ವರ್ಷದ ಜನ್ಮಾಚರಣೆ ಮತ್ತು 3 ಕೃತಿಗಳ ಒಂದು ಬಿಡುಗಡೆ ಕಾರ್ಯಕ್ರಮದಲ್ಲಿ 2 ಕೃತಿಗಳನ್ನ ಕುರಿತಂತೆ ಈಗಾಗಲೇ ಇವರ ವಿದ್ವಾಂಸರು ಮಾತನಾಡಿದ್ದಾರೆ. ಉರಿವೆಚ್ಚಿಗೆ ಮಹಿಳ ಬಾಯಿ ಎನ್ನುವಂತಹ ಒಂದು ಕೃತಿಯನ್ನು ಕುರಿತಂತೆ ಮಾತಾಡಲಿಕ್ಕೆ ನನಗೆ ಹೇಳಲಾಗಿದೆ. ಇದು ಮೂಡ್ನಾಕುರ್ಚಿನ ಸ್ವಾಮಿ ಸರ್ ಅವರ ಸಾಹಿತ್ಯದ ವಿಮರ್ಶೆಯನ್ನು ಕುರಿತಂತ ಒಂದು ಗ್ರಂಥ. ಅವರಿಗೆ 2022ನೇ ಸಾಲಿನಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪ್ರಶಸ್ತಿ ಬಂದಾಗ ನಾವು ಭಾರತೀಯ ವಿದ್ಯಾರ್ಥಿ ಸಂಘದ ಎಲ್ಲ ಗೆಳೆಯರು ಸೇರಿ ಸರ್ ಅವರ ಒಂದು ಬೌದ್ಧ ತಾತ್ವಿಕತೆ ಮತ್ತು ಬೌದ್ಧದ ಭಾರತ ಅನ್ನುವಂಥ ಒಂದು ಕೃತಿಗೆ ಪ್ರಶಸ್ತಿ ಬಂದಿದೆ. ಏನಾದರೂ ಅದನ್ನೊಂದು ಇವೆಂಟ್ ಆಗಿ ಮಾಡೋಣ ಅಂತೇಳಿ ನಮ್ಮ ರಾಜ್ಯ ಸಂಯೋಜಕರಾದಂಥ ಹರಿರಾಮ ಅವರು, ಡಾಕ್ಟರ್ ಶ್ರೀನಿವಾಸ್ ಅವರು ನಾವೆಲ್ಲ ಕೂತು ಮಾತಾಡಿದಾಗ ಒಂದು ಕಾರ್ಯಕ್ರಮ ಸಿದ್ಧ ಆಯಿತು ಬೆಂಗಳೂರಿನಲ್ಲಿ. ಅಲ್ಲಿ ರಘು ರಾಮಚಂದ್ರ ಪುಸ್ತಕ ಬಂದಿದ್ದರು, ಬೇಲೂರ್ ರಘುನಂದನ್ ಅವರು ಬಂದಿದ್ದರು ಮತ್ತು ದೊಡ್ಡ ದೊಡ್ಡ ಗಣ್ಯಗಳು ಬಂದಿದ್ದರು. ತುಂಬ ಚೆನ್ನಾಗಾಯಿತು ಕಾರ್ಯಕ್ರಮ. ಆದರೆ ಅವರ ವಿಚಾರವನ್ನೇ ಕೊಡದಂತೆ ಹೆಚ್ಚು ಆಳವಾಗಿ ಚರ್ಚೆ ಮಾಡಬೇಕಾಗಲಿಲ್ಲ, ಹಾಗಾಗಿ ಒಂದು ವಿಚಾರ ಸಂಕಿರಣವನ್ನು ಏರ್ಪಡಿಸಬೇಕು ಅಂತೇಳಿ ಮೈಸೂರು ವಿಶ್ವವಿದ್ಯಾನಿಲಯದ ಗುರುಕುಲಾಧ್ಯಯನ ಸಂಸ್ಥೆ ಸಹಾಯದೊಂದಿಗೆ ನಾವು ಭಾರತೀಯ ವಿದ್ಯಾರ್ಥಿಗಳ ಎಲ್ಲಗಳಿಗೆ ಸೇರಿ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ವಿ. ಆ ವಿಚಾರ ಸಂಕಿರಣದಲ್ಲಿ ಮಂಡಿಸಲ್ಪಟ್ಟಂಥ ಎಲ್ಲ ಪ್ರಬಂಧಗಳು, ಮಾಡಿದಂಥ ಭಾಷಣಗಳು ಮತ್ತು ಅಲ್ಲಿ ಆದಂಥ ಸಂವಾದದ ಚರ್ಚೆ ಎಲ್ಲವನ್ನ ಕೂಡಿ ಸಂಗ್ರಹಿಸಿ ಒಂದು ಪುಸ್ತಕ ರೂಪದಲ್ಲಿ ತರಬೇಕು ಅಂತೇಳಿ ತೀರ್ಮಾನ ಮಾಡಿ ಸರ್ ಅವರ ಒಂದು ಬೆಂಬಲ ಮತ್ತು ಸಹಾಯ ಮತ್ತು ನಮ್ಮೆಲ್ಲ ವಿದ್ಯಾರ್ಥಿಗಳ ಎಲ್ಲ ಗೆಳೆಯರ ಒಂದು ಸಹಕಾರದೊಂದಿಗೆ ಈ ಒಂದು ಪುಸ್ತಕ ಇವತ್ತು ಬಂದಿದೆ. ಈ ಪುಸ್ತಕದಲ್ಲಿ ಓ.ಎನ್. ನಾಗಭೂಷಣ ಸ್ವಾಮಿಯವರ ಒಂದು ಉದ್ಘಾಟನಾ ಭಾಷಣ ಇದೆ, ಡಾಕ್ಟರ್ ಸಿ. ನಾಗಣ್ಣ ಅವರ ಒಂದು ಮುಖ್ಯಕ್ತಿಗಳ ಭಾಷಣ ಇದೆ ಮತ್ತು ಬೇಲೂರು ರಘುನಂದನ್ ಅವರು ಮತ್ತು ಡಾಕ್ಟರ್ ಎಸ್. ನರೇಂದ್ರ ಕುಮಾರ್ ಅವರು, ಅಪ್ಪಗಿರಿ ಸೋಮಶೇಖರ್ ಅವರು ಮತ್ತು ನನ್ನದು ಒಂದು ಲೇಖನವು ಸೇರಿ ಬಹಳಷ್ಟು ಒಳ್ಳೆಯ ಲೇಖನಗಳಿದ್ದಾವೆ. ಜೊತೆಗೆ ಈ ಪುಸ್ತಕಕ್ಕೊಂದು ಕಳಶ ರೂಪದಲ್ಲಿ ಅದು ಕಳಶ ಪ್ರಾಯದಲ್ಲಿ ಹೇಳೋದಾದರೆ ಒಂದು 5 ಸಂದರ್ಶನಗಳಿದ್ದಾವೆ, ಬಹಳ ಅದ್ಭುತವಾದಂತಹ ಸಂದರ್ಶನಗಳು. ಆ ಕಾರಣಕ್ಕಾಗಿ ಇದಕ್ಕೊಂದು ಬೆಲೆ ಹೆಚ್ಚಾಗಿದೆ. ಈ ಲೇಖನಗಳ ಜೊತೆಗೆ ಆ ಸಂದರ್ಶನಗಳು ಸೇರಿರೋದ್ರಿಂದ ಮತ್ತು ಸರ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಸ್ವೀಕರಿಸಿ ದೆಹಲಿಯಲ್ಲಿ ಮಾಡಿದ ಒಂದು ಭಾಷಣ ಕೂಡ ಇದರಲ್ಲಿ ಸೇರ್ಪಡೆಯಾಗಿದೆ. ಹಾಗಾಗಿ ಇದು ಒಂದು ಬಹಳ ಮೌಲ್ಯವಾದಂಥ ಒಂದು ಕೃತಿ. ಈ ಕೃತಿಯನ್ನು ನಮಗೆ ಸಂಪಾದನೆ ಮಾಡಲಿಕ್ಕೆ, ಎಡಿಟ್ ಮಾಡಲಿಕ್ಕೆ ಸರ್ ನನಗೆ ಅದೊಂದು ಚಾನ್ಸ್ ಕೊಟ್ಟರು, ಅದಕ್ಕೆ ನನಗೆ ಆಭಾರಿ ಆಗಿದ್ದೇನೆ ಅಂತ ನಾನು ಹೇಳ್ತಾ ಇನ್ನು ಹೆಚ್ಚು ಮಾತಾಡಬೇಕು ಸಮಯ ಇದೆ. ಎಲ್ಲರೂ ಕೂಡ ಈ ಪುಸ್ತಕಗಳನ್ನ ಹಾಕೊಂಡು ಹೋಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಸರ್ ಬಗ್ಗೆ ಮಾತಾಡಲು ಒಂದೇ ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದೇ ಒಂದು ಮಾತು ಹೇಳಿದ್ರೆ ನಮ್ಮ ಗಿರಿರಾಜ ಕೃಷ್ಣಮೂರ್ತಿ ಸರ್ ಗುರುತಿಸಿದ್ರೆ ಅದನ್ನು ಆಕ್ಚುಲಿ ಈಗ ಬುದ್ಧರ ವಿಚಾರಗಳನ್ನು ನೀವು ಮಾತಾಡೋದು ಅಷ್ಟು ಸುಲಭದ ವಿಷಯ ಅಲ್ಲ. ಯಾರಿಗಾದರೂ ಹೇಳಬೇಕಾದ್ರೆ ನಮಗೆ ಮೊದಲು ಕ್ಲಾರಿಟಿ ಇರಬೇಕಾಗುತ್ತೆ ಅದ್ರ ಬಗ್ಗೆ, ಹಿಂದೆ ಹೇಳೋಕ್ಕಾಗಲ್ಲ. ಅಂದರೆ ಸರ್ಗೆ ಎಷ್ಟು ಕ್ಲಾರಿಟಿ ಇದೆ ಅನ್ನೋದು ನನಗೆ ಅವರ ಬೌದ್ಧ ಭಾರತ ಮತ್ತು ಬೌದ್ಧದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಕೃತಿಯನ್ನು ಓದಿದಾಗ ನನಗೆ ಫೀಲ್ ಆಯಿತು. ಅವಷ್ಟು ವೇಟ್ ಇದ್ದಾವೆ ಇಲ್ಲ ಈ ಲೇಖನಗಳಿಗೆ ಅಂತ ನನಗೆ ಫೀಲ್ ಆಯಿತು. ಆಮೇಲೆ ದಮ್ಮಯ್ಯನ ಕೂಡ ಇನ್ನೂ ಅದ್ಭುತವಾದ ಕೃತಿಯನ್ನು ಕೊಟ್ಟಿದ್ದಾರೆ, ಅದು ಕೂಡ ಬಹಳ ಅದ್ಭುತವಾದ ಕೃತಿ. ಒಂದೇ ಒಳ್ಳೆ ಹೇಳಕ್ಕೆ ಇಷ್ಟಪಡ್ತೀನಿ, ಒಬ್ಬ ಎನ್ಲೈಟನ್ ವ್ಯಕ್ತಿಯನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಇನ್ನೊಬ್ಬ ಎನ್ಲೈಟನ್ ವ್ಯಕ್ತಿ ಮಾತ್ರನೇ ಸಾಧ್ಯ. ವ್ಯಕ್ತಿತ್ವವುಳ್ಳವರು ನಮ್ಮ ಮೂಡ್ನಾಕುರ್ಚಿನ ಸ್ವಾಮಿ ಸರ್ ಅವರು, ಅವ್ರಿಗೆ ಇನ್ನಷ್ಟು ಶುಭವನ್ನು ಹಾರೈಸಿ ಅವರು ನೂರ್ಕಾಲ ಬಾಳಲಿ, ಇನ್ನಷ್ಟು ಒಳ್ಳೆ ಗ್ರಂಥಗಳನ್ನು ಕನ್ನಡ ಸಾಹಿತ್ಯದ ಬೆಳವಿಗೆ ಅವರು ಬರೆಯಲಿ ಅಂತ ನಾನು ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ.